ಅನಿರೀಕ್ಷಿತವಾಗಿ ನಮ್ಮಿರುವ ಹುಟ್ಟಾಯಿತು. ಹೊಟ್ಟೆ ನಾಚಲವೇ ನಮ್ಮಿರುವವರಿಗೆ ಉತ್ತರೋಕ್ತಿ ಬಾಧಿಸಿತು. ತಿನ್ನಬೇಕಾಗಿ ಹೇಳುವ ಅದು ನಿರ್ಗತಿ ನಮಗೆ ಗೊತ್ತು. ಕುಡಿಕಾಟ ನಡೆಸಿದವು ಆದ್ರೆ ಏನು ಮಾಡುವರು? ಏನು ಸಿಕ್ಕಿದ ಹೊಚ್ಚು ಜಗದಲ್ಲಿಗಿರುವ ಒಬ್ಬ ಪೋರ ಅವನು ಎಲ್ಲಿ ಜಾರಿ ಹೋದ ಅಂತ ಗೊತ್ತಿಲ್ಲ. ಅವನನ್ನೇ ಹುಡುಕುತ್ತಾ ಮುಂದೆ ಬಂದಾಗ ಅವರ ಬದಲಿಗೆ ಕಪ್ಪಿನವನಾದ ತಂದೆಯನ್ನು ಸಿಕ್ಕಿದ್ಯ ಇಲ್ಲ ಕೇಳ್ತಾ ಇರೋದು. ತೋರು ಬೇಗ ಮುಟ್ಟಲು ಕಂಡ ಪೋರ ಆ ಹುಡುಗ ನಿಮ್ಮ ಸಂಬಂಧದವನು ಹೇಳಿದ್ರ ನೀವ್ ಯಾಕೆ ಅವನನ್ನು ಹುಡುಕುವುದು? ತಿನ್ನಲಿಕ್ಕೆ ಜನ ಈಗ ನಮ್ಮನ್ನು ಅಪಮಾನ 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 ಮರ್ಯಾದೆ ಹೋಯ್ತು ಉಂಟ ಇಲ್ಲದೆ ಹೇಳ್ತೇವೆ. ಮತ್ತೆ ನಮ್ಮಂತ ಎಷ್ಟು ದೊಡ್ಡ ವ್ಯಕ್ತಿಗಳ ಪರಿಚಯ ಇಂಥವರಿಗೆ ಇನ್ನೂ ಗೊತ್ತಿಲ್ಲ ಅಂತ ಇದಕ್ಕಿಂತ ದೊಡ್ಡ ಅಪಮಾನ ಎಂತ ಗೊತ್ತು? ನಿಮ್ಮ ಬಗ್ಗೆ ನಾನು ಕೇಳಿದ್ದೆ ತಮ್ಮ ಅವ ಅಜ್ಞ ಅಜ್ಜ ಅಜ್ಞ ಏನು ಗೊತ್ತಿಲ್ಲ ಅವರಿಗೆ ಪಾಪ ಮುಗುದ 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 ನನ್ನ ಬಗ್ಗೆ ಸ್ವಲ್ಪ ತಿಳಿ ಹೇಳು. ನಮ್ಮಂತ ದೊಡ್ಡವರ ಪ್ರಚಾರ ಮೇಲ್ಮಟ್ಟದಲ್ಲಿ ಇರ್ಬೇಕಾದ್ರೆ ಕೆಳಮಟ್ಟದಲ್ಲಿ ಇರಬಾರ್ದು. ಅಜದಲ್ಲಿ ಬೇಕು ಮೇಲ್ಮಟ್ಟದಲ್ಲಿ ಬೇಕು ಮೇಲೆ ಮೇಲೆ ಬೇಕು. ನಾವು ಯಾರು ಬಲ್ಲ ವೀರ ಶೂರ ಜಲರಾಶಿಗೆ ನಾನು ಒಳ್ಳೆಯ
ಹೇಳ್ಕೊಳ್ತಾನೆ, ಮೂಗು ಇಲ್ಲದವರ ಊರಿನಲ್ಲಿ ಅರ್ಧ ಮೂಗಿನವ ಬಹಳ ಚೆಲುವ ಅಂತ. ಆಗ ಇಲ್ಲಿ ಯಾರೂ ಇರ್ಲಿಲ್ಲ, ನಾನೇ ಅದೇ ಮನೆ ಅನ್ಕೊಂಡು ಬಿಟ್ಟೆ. ಈಗ ಈಗ ಗೊತ್ತಾಯ್ತು ಇಬ್ರು ಇರ್ತೀರಿ ಇಲ್ಲಿ. ಅರ್ಧ ಮುಗಿನವ ಯಾರು ನೀನಿರ್ಬೋದು, ನಿನಗೆ ಅರ್ಧ ಅವನಾದ್ರೆ ಒಂದಾಯ್ತಲ್ಲ. ಈಗ ಮೂಗು ಇಲ್ಲದವ ಯಾರು ನೀವೀಗ ಇದ್ದೀರಿ? ಅರ್ಧ ಆದ್ರೂ ಮೂಗು ಇಲ್ಲದವ ಯಾರು ಈಗ ನೀವು ಇದ್ದೀರಿ ಅಂತ ಗೊತ್ತಾಯ್ತಲ್ಲ. ಕೈಗಳು ಎರಡು ಒದಕ್ಕೆ ನಿನಗಿರುವುದು ನಾಲ್ಕು, ಇದಕ್ಕೆ ನಾಲ್ಕು ಕಾರ. ಅದು ಬೆಳ್ಳಗಿತ್ತು, ನೀನು ಕಪ್ಪಾಗಿದ್ದೀಯ. ಅದು ನಮ್ಮನ್ನು ನೋಡಿ ಹೆದರುತ್ತಾ ಇತ್ತು, ನೀನು ಹಲ್ಲು ಬಿಟ್ಟು ನಗಾಡ್ತಾ ಇದ್ದಿ. ಒಳ್ಳೆ ಮಾತಿನಿಂದ ಅದನ್ನು ತೋರಿಸಿದ್ರೆ ಬಿಟ್ಟೆವು, ಇಲ್ಲದಿದ್ರೆ ಹಲ್ಲಿಗೆ ಹಲ್ಲು ತಗದಕ್ಕೆ ನುಂಗೇವು. ಎಚ್ಚರ, ನಿಮ್ಮ ಗಂಟಲಲ್ಲಿ ಇಳಿಯುವ ತುತ್ತು ನಾನಲ್ಲ. ಈಗ ಬೆರಡು ಐದು ತಲೆಯವರು ಒಟ್ಟಿಗೆ ಬಂದ್ರು ಕಾಲಿಗೆರಗಿದ್ರೆ ನಿಮ್ಮನ್ನು ರಕ್ಷಣೆ ಮಾಡಿ ಅದು ಎಲ್ಲಿದ್ರೆ ಸಂಜೆ ಬೇರೆ ಆಗಿದೆ. ನೀನು ನಾನು ಸ್ವಲ್ಪ ಚಂದ ಬರ್ತೇನೆ ನಿನಗೆ ಪೂರ್ತಿ ತನ್ನ ಕೆಟ್ಟೋಗಿದೆ.